ಜಾತಿವಾರು ಸಿಎಂ ಸ್ಥಾನಕ್ಕೆ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಲಿಂಗಾಯತ ಸ್ವಾಮೀಜಿಯ ಬಳಿಕ ಈಗ ರಂಭಾಪುರಿ ಶ್ರೀಗಳ ಸರದಿ. ಸಿಎಂ ಆಗದಿದ್ರೆ ಲಿಂಗಾಯತರಿಗೆ ಡಿಸಿಎಂ ಆದರೂ ಕೊಡಬೇಕು. ಕಾಂಗ್ರೆಸ್ಗೆ ವೀರಶೈವ ಸಮಾಜ ಬಹಳ ಕೊಡುಗೆ ಕೊಟ್ಟಿದೆ. ಧರ್ಮಪೀಠದವರು ರಾಜಕೀಯದ ಬಗ್ಗೆ ಮಾತನಾಡೋದು ಸರಿಯಲ್ಲ, ಆದರೆ ಅನಿವಾರ್ಯವಾಗಿ ಧರ್ಮಪೀಠ ಮಾತಾಡಬೇಕಾಗಿದೆ ಅಂತ ರಂಭಾಪುರಿ ಶ್ರೀ ಹೇಳ್ತಾರೆ. ಜಾತಿವಾರು ಸಿಎಂ ಸ್ಥಾನಕ್ಕೆ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಲಿಂಗಾಯತ ಸ್ವಾಮೀಜಿಯ ಬಳಿಕ ಈಗ ರಂಭಾಪುರಿ ಸರದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಂಥ ಸಮಾರಂಭದಲ್ಲಿನೇ ಹೇಳಿರುವಂಥದ್ದು ಒಂದು ವಿಪರ್ಯಾಸ. ಇಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಹೈಕಮಾಂಡ್ ಭಾಳ ಉದಾಸೀನವನ್ನು ತೆಗೆದುಕೊಳ್ಳದೆ ಆ ಕಾರ್ಯ ಮಾಡಬೇಕು. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ, ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಮೇಲಾಗಿ ಧರ್ಮಪೀಠಗಳು ರಾಜಕೀಯವಾಗಿ ಮಾತನಾಡುವಂಥ ಒಂದು ವ್ಯವಸ್ಥೆ ಅಷ್ಟು ಸರಿಯಾದಂಥದ್ದಲ್ಲ. ಆದರೂ ಸಮಾಜದ ಸ್ವಾಸ್ಥ್ಯ ಕೆಡುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾತನಾಡಿದ್ರೆ ತಪ್ಪಾಗಲಾರದು ಅನ್ನುವಂಥ ಉದ್ದೇಶದಿಂದ ಈ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ವೀರಶೈವ ಲಿಂಗಾಯತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.